ಇನ್ನು 20ನೇದು ಪ್ರಧಾನ ಪುರುಷೇಶ್ವರ ಅಂತಂದ್ರು. ಏನು ಪ್ರಧಾನ ಅಂತಂದ್ರೆ, ಪ್ರಧಾನ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರಕೃತಿ ಅನ್ನ ಪ್ರಧಾನ ಅಂತಂದ್ರು. ಪ್ರಕೃತಿ ತತ್ವ ಅಂತಂದ್ರೆ ಶ್ರೀತತ್ವ, ಶ್ರೀತತ್ವ ಮತ್ತೆ ಜೀವರುಗಳಿಗೆಲ್ಲ ಹಿರಿಯನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮ. ಈ ಶ್ರೀತತ್ವ ಅಂತಂದ್ರೆ ಲಕ್ಷ್ಮೀ, ಜೀವರುಗಳಿಗೆ ಹಿರಿಯನಾಗಿರತಕ್ಕಂಥ ಬ್ರಹ್ಮ, ಇವರಿಬ್ಬರಿಗೂ ಒಡೆಯ ಮತ್ತೆ ಸ್ವಾಮಿ ಆಗಿರತಕ್ಕಂಥವನ ಪರಮಾತ್ಮ. ಅವನೇ ಎಲ್ಲ ಪುರುಷರಿಗೆ, ಪುರುಷೇಶ್ವರರುಗಳಿಗೆ, ಜೀವಶ್ರೇಷ್ಠರುಗಳಿಗೆ ಸಂಪೂರ್ಣವಾಗಿರತಕ್ಕಂಥ ಶ್ರೀತತ್ವನೇ ಅಂತಿಮ ಅಂತಾರಲ್ಲ, ಅದಕ್ಕೂ ಕೂಡ ಅಂತಿಮವಾಗಿರತಕ್ಕಂಥ ಒಡೆಯ, ಅಂತಿಮವಾಗಿರತಕ್ಕಂಥ ದೊರೆ, ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀದೇವಿಗೆ ಸಹಿತ ಅಂತಿಮವಾಗಿರತಕ್ಕಂಥ ಒಡೆಯ, ಪ್ರಭು, ದೊರೆ ಯಾರು, ಅವನು ಪ್ರಧಾನ ಪುರುಷ ಈಶ್ವರ. ಅಂದರೆ ನಮ್ಮ ದೇಹದಲ್ಲಿ ನೆಲೆಸಿದ್ದು ಕೂಡ ಎಲ್ಲರಿಗೂ ಪ್ರಧಾನನಾಗಿ, ಎಲ್ಲರಿಗೂ ಮುಖ್ಯವಾಗಿ, ಎಲ್ಲರಿಗೂ ಹಿರಿಯನಾಗಿ ನಮ್ಮ ಪುರಾಣ ಅನ್ನತಕ್ಕಂಥ ಕ್ಷೇತ್ರದಲ್ಲಿ ನೆಲೆಸಿ ಇಡೀ ಜಗತ್ತನ್ನು, ಜಗತ್ತಲ್ಲಿರೋ ಪ್ರತಿಯೊಬ್ಬರನ್ನ ನಿಯಂತ್ರಣ ಮಾಡ್ತಾ ನೇಮಿಸತಕ್ಕಂಥವ್ನು ಯಾರೋ ಅವನು ಪ್ರಧಾನ ಪುರುಷೇಶ್ವರ. ಅಂದರೆ ನಾವು ಶ್ರೀಮಂತರು, ನಾವು ಧೀಮಂತರು, ನಾವು ಹಣವಂತರು, ನಾವು ಗುಣವಂತರು, ನಮಗೆ ಅಧಿಕಾರ ಇದೆ, ನಮಗೆ ಅಂತಸ್ತಿದೆ, ನಿಮಗೇನಿದೆ ಸ್ವಾಮಿ? ನಿಮ್ಮಂಥ ಕೋಟಿ ಕೋಟಿ ಜನಗಳಿಗೆ ಇವೆಲ್ಲವನ್ನು ಕೊಟ್ಟು ಅವರನ್ನೂ ನಿಯಂತ್ರಣ ಮಾಡ್ತಿರ್ತಕ್ಕಂಥ ಪ್ರಭು ಒಳಗಡೆ ಇದಾರಲ್ಲ, ಅವನು ಕೊಟ್ಟರೆ ಉಂಟು, ಕೊಡದಿದ್ದರೆ ಇಲ್ಲ. ಈ ಅರಿವಿರಬೇಕು. ಒಳಗಡೆ ಪ್ರಧಾನ ಪುರುಷೇಶ್ವರನಾಗಿ ನಮ್ಮ ಎಲ್ಲ ಸಾಧನೆಯ ಸಾಹಸ ಮತ್ತು ಆಲ್ ಅಚೀವ್ಮೆಂಟ್ಸ್ ಆ್ಯಂಡ್ ಅಕಾಂಪ್ಲಿಷ್ಮೆಂಟ್ ವಿ ಆರ್ ಮೇಕಿಂಗ್ ಈಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್ ಆ್ಯಂಡ್ ಹಿಸ್ ಗ್ರೇಟ್ನೆಸ್. ಕೃಷ್ಣಾರ್ಪಣಮಸ್ತು. ಮುಂದಿನ ನಾಮಗಳನ್ನು ಮುಂದಿನ ಸಂಚಿಕೆಯಲ್ಲಿ.